ಹಲೋ, ನಾನು ಭಾರತಿ. www.learnlikeachildone.blogspot.com ನಿಂದ ಇವತ್ತು 8ನೇ ಪ್ರಶ್ನೆ ಅಥವಾ ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ ಈ ವಿಡಿಯೋ ಸರಣಿಯಲ್ಲಿ ನಾನು ವೃತ್ತಗಳು ಅನ್ನುವಂತಹ ಘಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ಅಂಕದ ಒಂದು ಪ್ರಮೇಯ ಡೆಫಿನೆಟ್ ಆಗಿ ಬರುತ್ತೆ. ಆ ಪ್ರಮೇಯ ಅಂತ ಹೇಳಿದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಮೇಯ, 3 ಅಂಕ ಗ್ಯಾರಂಟಿ ಬರಬೇಕು. ಈ ಪ್ರಮೇಯವನ್ನ ನಾವು ಹೇಗೆ ಸಾಧನೆ ಮಾಡೋದು ಅನ್ನೋದನ್ನ ಇವತ್ತಿನ ದಿನ ನಾವು ವಿವರವಾಗಿ ನೋಡೋಣ. ಸ್ನೇಹಿತರೆ, ಈಗ ಪ್ರಮೇಯವನ್ನು ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಇದು ನಮ್ಮ ಪ್ರಮೇಯದ ಹೇಳಿಕೆ. ನಮಗೆ ಗೊತ್ತು, ನಮಗಿಷ್ಟವಾಗಿರುವಂಥ ಎರಡು ಪದಗಳನ್ನು ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಎರಡು ಪದಗಳು ಅಂದರೆ, ಒಂದು ಬಾಹ್ಯ ಬಿಂದು. ಯಾಕೆ ಅಂದರೆ ಬಾಹ್ಯ ಬಿಂದುವಿನ ಅರ್ಥ ಚೆನ್ನಾಗಿ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಪೂರ್ತಿ ಚಿತ್ರದ ಕಲ್ಪನೆ ನಮಗೆ ಬರುತ್ತೆ. ಮೊದಲೇದ್ದು ಬಾಹ್ಯ ಬಿಂದು, ಇನ್ನೊಂದು ಸ್ಪರ್ಶಕ. ಇಲ್ಲಿದೆ ನೋಡಿ, ಸ್ಪರ್ಶಕಗಳು, ಬಾಹ್ಯ ಬಿಂದು, ಈ ಎರಡು ಪದಗಳು ನಮಗೆ ನೋಡಿದ ತಕ್ಷಣ ಈ ಚಿತ್ರ ನಮ್ಮ ಕಲ್ಪನೆಗೆ ಬರುತ್ತೆ. ಸೊ ಬಾಹ್ಯ ಬಿಂದು ಇಲ್ಲಿದೆ ಪಿ, ಸ್ಪರ್ಶಕಗಳು ಇಲ್ಲಿದ್ದಾವೆ ಪಿ ಕ್ಯೂ ಮತ್ತು ಪಿ ಆರ್. ಓಕೆ, ಈಗ ನಾವು ಈ ಹೇಳಿಕೆಯನ್ನು ಎರಡು ಭಾಗಗಳಾಗಿ ಮಾಡ್ಕೊಳ್ಳೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು, ಇದು ಅರ್ಧ ವಾಕ್ಯ. ಸಮನಾಗಿರ್ತವೆ ಅನ್ನೋದು ಇನ್ನರ್ಧ ವಾಕ್ಯ. ಸೊ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅನ್ನೋದು ನಮಗೆ ಚಿತ್ರ ಬರೆಯೋದಕ್ಕೆ, ದತ್ತ ಬರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಚಿತ್ರ ಈಗಾಗಲೇ ನಾನು ಬರೆದಿದ್ದೀನಿ. ಒ ವೃತ್ತ ಕೇಂದ್ರವಿರುವಂಥ ಒಂದು ವೃತ್ತ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು, ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂತ ಹೇಳಿದ್ರೆ ಅದರ ಪ್ರಕಾರನೇ ನಾವು ಚಿತ್ರ ಕೂಡ ಮಾಡಿದ್ದೀವಿ. ಒಂದು ವೃತ್ತ ಹಾಕೊಂಡಿದ್ದೀವಿ, ಬಾಹ್ಯ ಬಿಂದು ಪಿ ಇಟ್ಕೊಂಡಿದ್ದೀವಿ, ಇಲ್ಲಿಂದ ಎರಡು ಸ್ಪರ್ಶಕಗಳನ್ನು ಎಳೆದಿದ್ದೀವಿ, ದತ್ತ ಆಯಿತು. ಸೊ ಬರೆದು ಬಿಡ್ತೀನಿ ಒಂದ್ಸಲ. ಓ ವೃತ್ತ ಕೇಂದ್ರವಿರುವ ಒಂದು ವೃತ್ತವಿದೆ, ಇದರಲ್ಲಿ ಪಿ, ಇದರಲ್ಲಿ ಪಿ ಬಾಹ್ಯ ಬಿಂದು. ಬಾಹ್ಯ ಬಿಂದು ಅಂದ್ರೆ ಹೊರಗಿನ ಬಿಂದು ಅಂತ. ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು, ದತ್ತ ಮುಗಿತು. ಇನ್ನು ಅರ್ಧ ಇದೆಯಲ್ಲ, ಅದನ್ನು ಸಾಧನೆಯಾಗಿ ಹಾಕೊಳ್ಳೋಣ. ಸಾಧನೀಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ಪರ್ಶಕಗಳು ಸಮನಾಗಿರ್ತವೆ ಅಂತ ಹೇಳ್ತದೆ. ಎಲ್ಲಿದ್ದಾವೆ ನಮ್ಮ ಸ್ಪರ್ಶಕಗಳು? ಪಿ ಇಂದ ಕ್ಯೂಗೆ ಒಂದಿದೆ, ಪಿ ಇಂದ ಆರ್ಗೊಂದಿದೆ. ಸೊ ಪಿ ಕ್ಯೂ ಅನ್ನುವಂಥದ್ದು ಒಂದು ಸ್ಪರ್ಶಕ, ಇನ್ನೊಂದು ಪಿ ಆರ್ ಅನ್ನುವಂಥದ್ದು ಇನ್ನೊಂದು ಸ್ಪರ್ಶಕ. ಇವೆರಡು ಸಮ ಇದ್ದಾವೆ ಅಂತ ನಾವು ತೋರಿಸ್ಬೇಕು ಅಲ್ವಾ? ಹೌದು. ಈಗ ಇದಕ್ಕೆ ನಾವು ರಚನೆಯನ್ನ ಮಾಡ್ಕೋಬೇಕು. ರಚನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ತ್ರಿಜ್ಯಗಳನ್ನ ಕೂಡಿಸ್ಕೊಳ್ಳೋಣ. ನಮಗೆ ತ್ರಿಭುಜ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ತ್ರಿಜ್ಯಗಳನ್ನ ಕೂಡಿಸ್ಕೊಳ್ಳೋಣ. ಈಗಾಗಲೇ ನಾನು ಡ್ರಾ ಮಾಡಿದ್ದೀನಿ ಸ್ನೇಹಿತರೆ, ಬಟ್ ರಚನೆಯನ್ನ ನಾವು ಡಾಟೆಡ್ ಲೈನಲ್ಲಿ ಹಾಕಬೇಕು. ಆಮೇಲೆ ಓಪಿಯನ್ನು ಕೂಡ ಕೂಡಿಸ್ಕೊಳ್ಳೋಣ. ಇದು ಕೂಡ ಮೊದಲಿರಲಿಲ್ಲ, ನಾವು ಮೊದಲು ಬರೀ ಸ್ಪರ್ಶಕಗಳನ್ನು ಮಾತ್ರ ಡ್ರಾ ಮಾಡಿದ್ವಿ. ನಾನು ಯಾವ್ಯಾವುದನ್ನು ಡಾಟೆಡ್ ಲೈನಲ್ಲಿ ಹಾಕ್ತೀನೋ ಅದೆಲ್ಲ ರಚನೆಯಲ್ಲಿ ಬರುತ್ತೆ. ಓಕೆ, ಈಗ ರಚನೆಯಲ್ಲಿ ಏನೇನು ಮಾಡಿದ್ವಿ? ಓ ಕ್ಯೂ, ಓ ಪಿ, ಓ ಆರ್ ಸೇರಿಸಿದೆ, ಇಷ್ಟು ರಚನೆಯನ್ನು ಮಾಡಿದೆ ಅಂತ ಅರ್ಥ. ರಚನೆ ಮುಗೀತು, ಈಗ ನಾವು ಸಾಧನೆಗೆ ಹೋಗೋಣ. ಸ್ನೇಹಿತರೆ, ಈಗ ಸಾಧನೆಯನ್ನು ಮಾಡುವಂಥ ಸಮಯ. ಸಾಧನೆಗೆ ನಾವು ಎರಡು ತ್ರಿಭುಜಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಒಂದು ಓ ಕ್ಯೂ ಪಿ, ಇನ್ನೊಂದು ಓ ಆರ್ ಪಿ. ಓಕೆ, ತ್ರಿಭುಜಗಳ ಹೆಸರುಗಳನ್ನು ನಾವು ಬರ್ಕೊಳ್ಳೋಣ. ಓ ಕ್ಯೂ ಪಿ, ಇದು ಎಂಥ ತ್ರಿಭುಜ ಅನ್ನೋದೊಂದು ವಿಷಯ ಬರುತ್ತೆ. ಇಲ್ಲಿ ಒಂದು ಲಂಬಕೋನ ಉಂಟಾಗುತ್ತೆ. ಸೊ ಈಗಾಗಲೇ ನಾನು 7ನೇ ದಿನದ ಪ್ರಶ್ನೆಯಲ್ಲಿ ನಿಮಗೆ ಇನ್ನೊಂದು ಪ್ರಮೇಯವನ್ನು ಮಾಡಿ ತೋರಿಸಿದೆ. ಆ ಪ್ರಮೇಯದಲ್ಲಿ ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ ಸಾಧನೆ ಮಾಡಿದ್ವಿ. ನಾನು ಅದಕ್ಕೆ ಮೊದಲು ಆ ಪ್ರಮೇಯವನ್ನು ನಿಮಗೆ ಮಾಡಿ ತೋರಿಸಿದ್ದು. ಯಾಕೆ ಅಂತ ಹೇಳಿದ್ರೆ, ಸ್ಪರ್ಶಕ ತ್ರಿಜ್ಯಕ್ಕೆ ಲಂಬವಾಗಿದ್ದಾಗ ಇಲ್ಲಿ ಲಂಬಕೋನ ಉಂಟಾಗ್ತದೆ.
ಲಂಬಕೋನ ಅಂದರೆ ಅದರ ಬೆಲೆ 90 ಡಿಗ್ರಿ ಇರ್ತದೆ. ಆದ್ದರಿಂದ ಓ ಕ್ಯೂ ಪಿ ಲಂಬಕೋನ ತ್ರಿಭುಜ ಇದು. ಸೊ ನಾವು ಲಂಬಕೋನದ ಚಿಹ್ನೆಯನ್ನು ಹೀಗೆ ಬರಿತೀವಿ, ಓ ಕ್ಯೂ ಪಿ ಮತ್ತು ಲಂಬಕೋನ ತ್ರಿಭುಜ ಓ ಆರ್ ಪಿಗಳಲ್ಲಿ ಎರಡು ತ್ರಿಭುಜಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಮೊದಲೇದು ಸಮನಾಗಿರುವ ಬಾಹುಗಳನ್ನು ಸಮನಾಗಿರುವ ಕೋನಗಳನ್ನು ಮೊದಲು ಗುರುತಿಸ್ಕೊಳ್ಳೋಣ. ಇಲ್ಲೂ ಲಂಬಕೋನ ಇದೆ, ಅಂದರೆ ಕೋನ ಕ್ಯೂ ಕೋನ ಆರ್ಗೆ ಸಮನಾಗಿದೆ, ಸರಿಯಲ್ವಾ? ಹೌದು. ಜೊತೆಗೆ ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್, ಈ ಬಾಹು ಈ ಬಾಹುವಿಗೆ ಸಮಾನ ಆಗಿದೆ. ಯಾಕೆ ಯೋಚನೆ ಮಾಡಿ ಸ್ವಲ್ಪ. ಅವೆರಡು ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು. ಸೈಕಲ್ ಸ್ಪೋಕ್ಸ್ ಅನ್ನ ಜ್ಞಾಪಕ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಸೈಕಲ್ ಸ್ಪೋಕ್ಸು ಸೇಮ್ ಇರ್ತವೆ, ಸೈಕಲ್ ಇರುವಂಥ ಮಕ್ಕಳಿಗೆ ಗೊತ್ತಾಗುತ್ತೆ ಇದು. ಸೊ ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್, ತ್ರಿಜ್ಯಗಳು. ಸಿಂಪಲ್ ಆಗಿ ಒಂದೇ ವೃತ್ತದ ತ್ರಿಜ್ಯಗಳು ಬರೆದ್ರೂ ಸಾಕು, ಇಲ್ಲ ತ್ರಿಜ್ಯಗಳು ಅಂತ ಬರೆದ್ರು ಸಾಕು. ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್. ಜೊತೆಗೆ ಇದು ಏನು ಅನ್ನೋದು ಕೂಡ ನಾವು ಸೈಡಲ್ಲಿ ಬರ್ಕೊಂಡು ಹೋಗೋಣ ಮಕ್ಕಳೇ. ಓ ಕ್ಯೂ ಏನಿದು? ಬಾಹು. ಯಾಕೆ ಅಂತ ಹೇಳಿದ್ರೆ ಈ ತ್ರಿಭುಜವನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಓ ಕ್ಯೂ ತ್ರಿಭುಜದ ಬಾಹು ಆಗುತ್ತೆ, ವೃತ್ತವನ್ನು ಲೆಕ್ಕಕ್ಕೆ ತಗೊಂಡ್ರೆ ಓ ಕ್ಯೂ ತ್ರಿಜ್ಯ ಆಗುತ್ತೆ. ಓಕೆ, ಇದು ಬಾಹು. ಒಂದು ಪಾಯಿಂಟ್ ಸಿಕ್ತು ನಮಗೆ. ನೆಕ್ಸ್ಟ್ ಪಾಯಿಂಟ್ ಏನು ತಗೊಳ್ಳೋಣ? ಗುಡ್, ಆಲ್ರೆಡಿ ಲಂಬಕೋನ ಗುರುತು ಮಾಡಿ ಇಟ್ಬಿಟ್ಟಿದ್ದೀವಿ, ಅದನ್ನು ಬರ್ಕೊಳ್ಳೋಣ. ಒಂದು ಬಾಹು ತಗೊಂಡ್ವಿ, ಇನ್ನೊಂದು ಕೋನ ತಗೊಳ್ಳೋಣ. ಕೋನವನ್ನು ಯಾವಾಗಲೂ ಮೂರು ಅಕ್ಷರದಿಂದ ನೀಟಾಗಿ ಗುರುತಿಸಬೇಕು. ಓ ಕ್ಯೂ ಪಿ, ತಲೆ ಮೇಲೆ ಟೋಪಿ ಹಾಕಿದ್ರೆ ಕೋನ ಅಥವಾ ಮೂಲೆ ಇಲ್ಲಿದೆ ಅಂತ ಅರ್ಥ. ಅದೇ ರೀತಿ ಓ ಆರ್ ಪಿ, ಇವು ಎಂಥ ಕೋನಗಳು, ಯಾಕೆ ಸಮ? ಅವು ಯಾಕೆ ಸಮ ಅಂದರೆ ಎರಡೂ 90 ಡಿಗ್ರಿಗೆ ಸಮ ಇದ್ದಾವೆ. 90 ಡಿಗ್ರಿಗೆ ಸಮ ಇರುವಂಥ ಕೋನಗಳನ್ನೇನಂತ ಕರಿತೀವಿ? ಖಂಡಿತ ಲಂಬಕೋನಗಳು ಅಂತ ಕರಿತೀವಿ. ಲಂಬಕೋನಗಳು ಅವು 90 ಡಿಗ್ರಿಗೆ ಸಮ ಇರೋದ್ರಿಂದ ಓ ಕ್ಯೂ ಪಿಗೆ ಓ ಆರ್ ಪಿ ಸಮನಾಗಿದೆ, ಅಲ್ವಾ? ಸರಿ, ಓಕೆ, ನಾವು ಇದನ್ನು ಮರ್ತೇ ಬಿಟ್ವಿ. ಏನಿದು, ಕೋನನ ಬಾಹುನ? ಕೋನ ಅಲ್ವಾ. ಇಲ್ಲಿ ಎಲ್ಲರೂ ಒಂದು ಮೂಲೆಯಲ್ಲಿ ಕೋನ ಅಂತ ಬರ್ಕೊಳ್ಳೋಣ. ಬಾಹು ಆಯಿತು, ಕೋನ ಆಯಿತು. ನೆಕ್ಸ್ಟ್ ಕೋನವನ್ನು ಹುಡುಕ್ಬೇಕಾ ಬಾಹುವನ್ನು ಹುಡುಕ್ಬೇಕಾ, ಇನ್ನೊಂದು ಸಮ ಇರೋದು ಯಾವುದಾದ್ರೂ ಸಿಗ್ತದಾ ಅಂತ ನೋಡೋಣ. ನನಗೆ ಇದು ಓ ಕ್ಯೂದು ಕೆಲಸ ಮುಗಿದು ಹೋಗ್ಬಿಟ್ಟಿದೆ ಅಲ್ವಾ, ಇದನ್ನು ತೊಗೊಳಂಗಿಲ್ಲ. ಕ್ಯೂ ಪಿ ತೊಗೋಬೋದಾ? ಅಯ್ಯೋ, ಕ್ಯೂ ಪಿ ಹೇಗೆ ತೊಗೋತೀರಾ? ಅದನ್ನೇ ನಾವು ಸಾಧಿಸ್ಬೇಕು. ಕ್ಯೂ ಪಿಗೆ ಆರ್ ಪಿ ಸಮ ಇದೆ ಅಂತ ಸಾಧಿಸ್ಬೇಕು, ಅದನ್ನು ಬರ್ಕೋಬೇಡಿ ಅಂತೀರಾ? ಹೌದು, ನೀವು ಹೇಳೋದು ಕರೆಕ್ಟು. ಅದನ್ನು ಬಿಟ್ಟರೆ ಇನ್ನೊಂದು ಬಾಹು ಉಳಿತು, ಓ ಪಿ. ಈ ಓ ಪಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಮೇಲಿನ ತ್ರಿಭುಜಕ್ಕೂ ಆಗುತ್ತೆ, ಕೆಳಗಿನ ತ್ರಿಭುಜಕ್ಕೂ ಆಗುತ್ತೆ. ಮಕ್ಕಳೇ, ನಿಮ್ಮ ಕ್ಲಾಸ್ ರೂಮಲ್ಲಿ ನಿಮ್ಮ ಶಾಲೆಯಲ್ಲಿ ಕೆಲವು ಸಲ ಈ ಥರನೇ ಇರ್ತವೆ ಕೋಣೆಗಳು. ಇಲ್ಲಿ 10th ಕ್ಲಾಸ್ ಇರುತ್ತೆ, ಇಲ್ಲಿ 9th ಕ್ಲಾಸ್ ಇರುತ್ತೆ, ಮಧ್ಯಕ್ಕೆ ಗೋಡೆ ಇರುತ್ತೆ. ಈ ಗೋಡೆಯಲ್ಲಿ 10th ಕ್ಲಾಸ್ ಅವ್ರಿಗೆ ಈ ಕಡೆ ಬೋರ್ಡ್ ಇರುತ್ತೆ, 9th ಕ್ಲಾಸ್ ಅವ್ರಿಗೆ ಈ ಕಡೆ ಬೋರ್ಡ್ ಇರ್ತದೆ, ಹೀಗೆ. ಸೊ 10th ಕ್ಲಾಸ್ ಅವರು ಈ ಗೋಡೆನ ಏನು ಹೇಳ್ತಾರೆ? ನಮ್ಮ ಗೋಡೆ ಅಂತ ಹೇಳ್ತಾರೆ. 9th ಅವ್ರು ಏನು ಹೇಳ್ತಾರೆ ಈ ಗೋಡೆನ? ಅವರು ನಮ್ಮ ಗೋಡೆ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಎರಡು ಗೋಡೆ ಇದಾವ? ಇಲ್ಲ, ಒಂದೇ ಗೋಡೆ ಇದೆ. ಎರಡು ಕ್ಲಾಸ್ ಅವರು ನಮ್ಮದು ನಮ್ಮದು ಅಂತಾರಲ್ಲ, ಏನು ವಿಷಯ ಇದು? ಇದು ಎರಡೂ ತರಗತಿಗಳಿಗೂ ಕಾಮನ್ ಆಗಿರುವಂಥ ಗೋಡೆ. ಅದಕ್ಕೇ ಇದನ್ನು ನಾವು ಸಾಮಾನ್ಯ ಅಂತ ಕರಿತೀವಿ, ಸಾಮಾನ್ಯ ಗೋಡೆ ಅಂತ ಕರಿತೀವಿ. ಹಾಗೆ ಇಲ್ಲಿ ಓ ಪಿ ಬಾಹು ಎರಡೂ ತ್ರಿಭುಜಗಳಿಗೂ ಕಾಮನ್ ಆಗಿರೋದ್ರಿಂದ ಇದನ್ನು ನಾವು ಸಾಮಾನ್ಯ ಗೋಡೆ ಅನ್ನಬಾರ್ದು, ಸಾಮಾನ್ಯ ಬಾಹು ಅನ್ನಬೇಕು ಅಲ್ವಾ. ಮೇಲಿನವ್ರು ಹೇಳ್ತಾರೆ ಓ ಪಿ ನಮ್ಮದು ಅಂತ, ಕೆಳಗಿನವ್ರು ಹೇಳ್ತಾರೆ ಓ ಪಿ ನಮ್ಮದು ಅಂತ. ಅದಕ್ಕೆ ಓ ಪಿ ಓ ಪಿಗೆ ಸಮನಾಗಿದೆ, ಇದು ಸಾಮಾನ್ಯ ಬಾಹು. ಇದು ಬಾಹು ಆಗಿರೋದ್ರಿಂದ ಇಲ್ಲಿ ಮೂಲೆಯಲ್ಲಿ ಒಂದು ಕಡೆ ಬರೆದು ಬಿಡೋಣ ಬಾಹು ಅಂತ ಅಲ್ವಾ. ಸೊ ಮೂರು ಅಂಶಗಳು ನಮಗೆ ಸಿಕ್ಕ ತಕ್ಷಣ ನಾವು ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಕು. ಯಾವುದದು ನಿರ್ಧಾರ? ಎಸ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. 9th ಕ್ಲಾಸಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಕಲಿಸಿದ್ದಾರೆ ಸರ್ವಸಮ್ಮತೆಯ ಬಗ್ಗೆ. ಅಯ್ಯೋ ದೇವ್ರೆ, ಅದೇನು ಸರ್ವಸಮ್ಮತೆ, ಮರ್ತೋಗ್ಬಿಟ್ಟಿದೆ ಅಂತ ಇದ್ದೀರಾ? ಸರ್ವಸಮ್ಮತೆ ಅಂತ ಹೇಳಿದ್ರೆ ಒಂದು ಆಕೃತಿ
ಇನ್ನೊಂದು ಆಕೃತಿಯಲ್ಲಿ ಐಕ್ಯವಾದಾಗ, ಐಕ್ಯ ಆಗುತ್ತೆ ಅನ್ನೋದಾದರೆ ಆ ಎರಡು ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಹಾಗಾದರೆ ಐಕ್ಯ ಆಗುತ್ತೋ ಇಲ್ವೋ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೋಬೇಕು? ಈಗ ನೋಡಿ, ನಿಮ್ಮದು ಒಂದು ಕೈ ಇದೆ, ಹೀಗೆ ಹಸ್ತ. ಈ ಹಸ್ತದ ಮೇಲೆ, ನಿಮ್ಮ ಒಂದು ಹಸ್ತದ ಮೇಲೆ ಇನ್ನೊಂದು ಹಸ್ತವನ್ನು ಇಟ್ಟಾಗ, ಈಗ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಕೈ ಮುಗಿತೀರಲ್ವಾ? ಈಗ ನೋಡಿ, ಇಲ್ಲಿ ನಿಮಗೆ ಎಷ್ಟು ಕೈ ಕಾಣಿಸ್ತಾ ಇದ್ದಾವೆ? ಒಂದೇ. ಬಟ್ ಸ್ನೇಹಿತರೆ, ಈ ಮಗು ದೇವರಿಗೆ ನಮಸ್ಕಾರ ಮಾಡ್ತಾ ಇದೆ, ಇದು ಎರಡೂ ಕೈಗಳನ್ನು ಜೋಡಿಸಿದೆ. ನಿಮಗೆ ಎಷ್ಟು ಕೈಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ? ಒಂದೇ. ಬಟ್ ಮಗು ಎಷ್ಟು ಕೈಗಳನ್ನು ಮುಗಿದಿದೆ? ಎರಡು. ಅಂದರೆ ಎಷ್ಟು ಮಟ್ಟಿಗವು ಒಂದರಲ್ಲಿ ಒಂದು ಐಕ್ಯ ಆಗಿರ್ತವೆ ಅಂದರೆ ನಿಮಗೆ ಒಂದೇ ಕಾಣಿಸ್ತದೆ, ಎರಡು ಕಾಣಿಸೋದೇ ಇಲ್ಲ. ಅಂಥ ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇದು ದಿನನಿತ್ಯ ಜೀವನದಲ್ಲಿ. ಇನ್ನು ಜಾಮೆಟ್ರಿ ಫಿಗರ್ಸ್ ಅಂದರೆ ಜ್ಯಾಮಿತೀಯ ಆಕೃತಿಗಳನ್ನು ನಾವು ತಗೊಂಡ್ರೆ, ಒಂದು ತ್ರಿಭುಜ, ಈ ಎರಡೂ ತ್ರಿಭುಜಗಳನ್ನು ಸರ್ವಸಮ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಈ ಎರಡೂ ತ್ರಿಭುಜಗಳನ್ನು ನಾವು ಒಂದ್ರ ಮೇಲೆ ಒಂದಿಟ್ಟು ನೋಡಿದ್ರೆ ನಮ್ಗೆ ಎರಡೂ ಸೇರಿ ಒಂದೇ ಆಕೃತಿ ಕಾಣಿಸ್ಬೇಕು. ಅಂತ ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಹೇಳ್ತೀವಿ. ಈ ಸರ್ವಸಮ ಆಕೃತಿಗಳ ವಿಶೇಷತೆ ಏನಿರ್ತದೆ ಅಂದರೆ, ಇಲ್ಲಿ ಎರಡು ತ್ರಿಭುಜಗಳಿದ್ದು ಅಂದರೆ ಎರಡೂ ತ್ರಿಭುಜದ ಕೋನಗಳು ಒಂದಕ್ಕೊಂದು ಸಮ ಇರ್ತವೆ. ಹೀಗೆ ಒಂದೇ ಕೋನ ಒಂದೇ ಕೋನಕ್ಕೆ ಸಮ, ಎರಡನೇ ಕೋನ ಎರಡನೇ ಕೋನಕ್ಕೆ ಸಮ, ಮೂರನೇ ಕೋನ ಮೂರನೇ ಕೋನಕ್ಕೆ ಸಮ, ಅಂದರೆ ಮೂರು ಕೋನಗಳು ಮೂರು ಕೋನಗಳಿಗೆ ಸಮ ಇರ್ತವೆ. ಅದೇ ರೀತಿ ಮೂರು ಬಾಹುಗಳು ಮೂರು ಬಾಹುಗಳಿಗೆ ಸಮ ಇರ್ತವೆ. ಹೀಗೆ. ಬಟ್ ನೀವು ಈಗ ಕೇಳ್ಬೋದು, ನೀವು ಮೂರನ್ನೇ ತೋರಿಸ್ಬಿಟ್ರಿ, ಬರೀ ಎರಡು ಬಾಹು ಒಂದು ಕೋನ ಅಷ್ಟೇ ತೋರಿಸಿದ್ರಿ, ಮೂರು ಕೋನ ಮೂರು ಕೋನಕ್ಕೆ ಸಮ, ಮೂರು ಬಾಹು ಮೂರು ಬಾಹುಗೆ ಸಮ ಅಂತ ನೀವು ಹೇಳಿದ್ರೆ ಆರು ಪಾಯಿಂಟ್ಸ್ ತೋರಿಸ್ಬೇಕಾಗಿತ್ತು, ನೀವು ಮೂರೇ ತೋರಿಸಿದಿರಿ ಅಂತ ನೀವು ಕೇಳ್ಬೋದು. ನಮ್ಮ ಗಣಿತಜ್ಞರು ಏನು ಮಾಡಿದ್ರು ಅಂದರೆ, ಕೆಲವೊಂದು ಸಿದ್ಧಾಂತಗಳನ್ನು ಮಾಡಿದ್ರು. ಏನಂತ, ನೀವೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ, ಆರರಲ್ಲಿ ಯಾವುದಾದ್ರೂ ಮೂರು ತೋರಿಸ್ಬಿಡ್ರಿ ಸಾಕು. ಯಾವುದಾ ಮೂರು? ಒಂದು ಕೋನ ಬಾಹು ಕೋನ, ಇಲ್ಲ ಅಂತ ಹೇಳಿದ್ರೆ ಬಾಹು ಕೋನ ಬಾಹು, ಇಲ್ಲ ಅಂತ ಹೇಳಿದ್ರೆ ಬಾಹು ಬಾಹು ಬಾಹು, ಇಲ್ಲ ಅಂತ ಹೇಳಿದ್ರೆ ಲಂಬ ಕೋನ ವಿಕರ್ಣ ಬಾಹು. ಈಗ ನಾವು ಮಾಡಿದೀವಲ್ಲ ಇದೆ, ಇದು ಲಂಬಕೋನ ವಿಕರ್ಣ ಬಾಹು ಹೇಗಾಯ್ತು? ನೀವು ಬಾಕೋಬಾ ಬರೆದಿದ್ದೀರಿ ಅಂತ ಕೇಳ್ತಾ ಇದ್ದೀರಾ? ಹೌದು, ಮೊದಲೇದು ಓ ಕ್ಯೂ ಬಾಹುನೇ. ಈ ಕೋನ ಎಂಥ ಕೋನ ಇದೆ? ಬರೀ ಮಾಮೂಲು ಕೋನ ಇಲ್ಲ, ಲಂಬಕೋನ ಇದೆ. ಈಗ ನಾ ಲಂಬಕೋನವನ್ನು ನಿಮಗೆ ಸೇರಿಸಿ ತೋರಿಸ್ತಾ ಇದ್ದೀನಿ. ಆಮೇಲೆ ಲಂಬಕೋನದ ಎದುರಿನ ಬಾಹುವನ್ನು ವಿಕರ್ಣ ಅಂತ ಕರೀತಾರೆ. ಇಲ್ಲಿ ಓ ಪಿ ಸಾಮಾನ್ಯ ಬಾಹು ಇರೋದ್ರ ಜೊತೆಗೆ ವಿಕರ್ಣ ಕೂಡ ಇದೆ. ಸೊ ಬಾಹು ಅನ್ನೋ ಜಾಗಕ್ಕೆ ನಾನೀಗ ವಿಕರ್ಣ ಅಂತ ಬರ್ಕೋಬೋದು. ಈ ಮೂರು ಪಾಯಿಂಟನ್ನು ಸೇರಿಸಿದ್ರೆ ನಮ್ಮ ಕಂಡೀಷನ್ ಏನಾಯಿತು ಅಂತ ಹೇಳಿದ್ರೆ, ಲಂಬಕೋ ಮೊದಲು ಲಂಬಕೋನ, ನಂತರ ವಿಕರ್ಣ, ನಂತರ ಬಾಹು, ಮೂರು ನಮ್ಮ ಹತ್ರ ಇದ್ದಾವೆ. ಈ ಮೂರು ಪಾಯಿಂಟ್ ನಮ್ಮ ಹತ್ರ ಇರೋದ್ರಿಂದ ನಾನು ಧೈರ್ಯವಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಎರಡು ಕೋನ ತ್ರಿಭುಜಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವ, ಲಂಬಕೋನ ತ್ರಿಭುಜಗಳನ್ನು, ಯಾವ್ಯಾವುದು? ಓ ಕ್ಯೂ ಪಿ ಒಂದು, ಇನ್ನೊಂದು ಓ ಆರ್ ಪಿ, ಇವೆರಡು ಸರ್ವಸಮ ಇದ್ದಾವೆ, ಒಂದರಲ್ಲಿ ಒಂದು ಐಕ್ಯ ಆಗ್ತವೆ, ಬೇಕಾದ್ರೆ ನೀವು ಫೋಲ್ಡ್ ಮಾಡಿ ನೋಡ್ಕೊಳ್ರಿ ಅಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಚಾಲೆಂಜ್ ಮಾಡೋದಕ್ಕೂ ಕಾರಣ ಇದೆ ಅಲ್ವಾ, ನನ್ನ ಹತ್ರ ಕಂಡೀಷನ್ಸ್ ಇದ್ದಾವೆ. ಹೌದು, ಸೊ ಸರ್ವಸಮ ಇದ್ದಾವೆ ಅಂತ ಹೇಳಿದ್ದೀನಿ ಅಂದಮೇಲೆ ನಾನಿಲ್ಲಿ ಅಂತ ಚಿಹ್ನೆಯನ್ನು ಹಾಕೋಬೇಕು, ಸರ್ವಸಮ ಚಿಹ್ನೆಯನ್ನು ಹಾಕಬೇಕು. ಸರ್ವಸಮ ಚಿಹ್ನೆ ಹೇಗಿರುತ್ತೆ? ಮೊದಲು ಒಂದು ರೈಲ್ವೆ ಟ್ರ್ಯಾಕ್ ಇರುತ್ತಿಲ್ಲಿ, ಸಮ ಚಿಹ್ನೆ ಇರುತ್ತೆ, ಇದು ಮಾಮೂಲು ಸಮ ಚಿಹ್ನೆ. ಸರ್ವಸಮ ಅಂದರೆ ಇದರ ಮೇಲೆ ಒಂದು ಮಲ್ಕೊಂಡಿರುವಂಥ ಎಸ್ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸ್ನೇಹಿತರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಎಸ್ ಮಲ್ಕೊಂಡಿದೆ. ಸೊ ಇದು ನಿಮೋನಿಕ್ಸ್, ಸರಿನಾ? ಆದ್ದರಿಂದ ಈ ತ್ರಿಭುಜಕ್ಕೆ ಈ ತ್ರಿಭುಜ ಸರ್ವಸಮ. ಸರ್ವಸಮ ಕಾರಣ ಸಿದ್ಧಾಂತ ಅಂತೇನೋ ಅಂದ್ರಲ್ಲ, ಅವಾಗ ಯಾವ ಸಿದ್ಧಾಂತ ಅಂತ ಬರೆದು ಬಿಡೋಣ. ಸರಿ, ಲಂಬಕೋ
ಲಂಬಕೋನ ಇಲ್ಲಿದೆ ನೋಡಿ ಲಂಬಕೋನ, ಈಗಾಗಲೇ ನಾವಿಲ್ಲಿ ಗುರುತು ಹಾಕೊಂಡಿದ್ದೀವಿ ಲಂಬಕೋನ. ಲಂಬಕೋನದ ಎದುರಿನ ಬಾಹು ವಿಕರ್ಣ ಲಂಕೋವಿ ಬಾ. ನೆಕ್ಸ್ಟ್ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ನಮ್ಮ ಎರಡೂ ತ್ರಿಭುಜಗಳು ಸರ್ವಸಮ ಆಗಿದವೆ ಅಂತ. ಒಂದು ಸಲ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ, ಒಂದರಲ್ಲಿ ಒಂದು ಐಕ್ಯ ಆಗ್ತವೆ ಅಂತ ನಾವು ಡಿಕ್ಲೇರ್ ಮಾಡಿದ ಮೇಲೆ ಯಾವ ಬಾಹುವಿಗೆ ಯಾವ ಬಾಹು ಬೇಕಾದ್ರೂ ಅಂದರೆ ಅನುರೂಪ ಇರಬೇಕು, ಜೊತೆಗಿರಬೇಕು, ಸಮ ಅಂತ ತೋರಿಸ್ಬೋದು. ಈಗ ಈ ಎರಡೂ ಬೆರಳುಗಳು ಕೈಗಳು ಹಸ್ತಗಳು, ಈ ಮಗುವಿಂದು ಎರಡೂ ಹಸ್ತಗಳು ಸರ್ವಸಮ ಅಂತ ನಾನು ತಗೊಂಡೆ ಅಂದರೆ ಎಡಗೈನ ಕಿರುಬೆರಳು ಬಲಗೈನ ಕಿರುಬೆರಳಿಗೆ ಸಮ ಅಂತ ಡಿಕ್ಲೇರ್ ಮಾಡಿಬಿಡ್ಬೋದು, ಹೇಳ್ಬಿಡ್ಬೋದು. ಯಾಕೆಂದರೆ ಅವೆರಡು ಒಂದಕ್ಕೊಂದು ಸರ್ವಸಮ. ಆ ಮಗುವಿನ ಮಧ್ಯದ ಬೆರಳು ಮಧ್ಯದ ಬೆರಳಿಗೆ ಸಮ. ನೋಡಿ, ಇದನ್ನೆಲ್ಲ ನಾವು ಚರ್ಚೆ ಮಾಡಿರಲಿಲ್ಲ, ಬರೀ ಕೈ ಹಸ್ತಗಳು ಸರ್ವಸಮ ಅಂತ ಮಾತ್ರ ಹೇಳಿದ್ದು, ಬಟ್ ಎಲ್ಲವೂ ಸಮ ಸಮ ಅಂತ ನಾನು ಬರೀತಾ ಇದ್ದೀನಿ. ಹೀಗೆ ಇಲ್ಲಿ ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ನಾನು ಧೈರ್ಯವಾಗಿ ನನಗೆ ಯಾವ ಬಾಹು ಬೇಕೋ ಯಾವ ಕೋನ ಬೇಕೋ ಅದನ್ನು ಸಮ ಅಂತ ಬರ್ಕೊಂಬಿಡ್ಬೋದು. ಹಾಗಾದರೆ ನನಗೆ ಯಾವುದು ಬೇಕಾಗಿತ್ತು? ಓ, ಸ್ಪರ್ಶಕಗಳು ಅಲ್ವಾ, ಕರೆಕ್ಟ್. ಕ್ಯೂ ಪಿ ಇಲ್ಲಿದೆ ನೋಡಿ, ಇದು ಪಿ ಕ್ಯೂ ಪಿ ಆರ್ಗೆ ಸಮ ಅಂತ ಬೇಕಾಗಿತ್ತು. ಅದಕ್ಕೆ ಈಗ ನಾನೇನು ಮಾಡ್ತೀನಿ, ಪಿ ಕ್ಯೂ ಪಿ ಆರ್ಗೆ ಸಮ ಅಂತ ಬರೆದೆ. ಇದಕ್ಕೂ ಕಾರಣವನ್ನು ಕೊಡಬೇಕು. ಏನು ಕಾರಣ? ಸರ್ವಸಮ ತ್ರಿಭುಜಗಳು ಸ್ವಾಮಿ ಮೇಲಿರೋ ಎರಡೂ, ಇವು ಅವುಗಳ ಬಾಹುಗಳು ಅಂತ ಹೇಳಬೇಕು. ಇದನ್ನು ಹೇಳೋದಕ್ಕೆ ಒಂದು ಸಿ ಆರ್ ಸಿ ಪಿ ಸಿ ಟಿ ಅಂತ ಒಂದು ರೂಲ್ ಇದೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ. ಇದು ನನಗೆ ಯಾಕೋ ತುಂಬ ಉದ್ದ ಅನ್ನಿಸ್ತದೆ, ಅದಕ್ಕಿಂತ ನಾವು ಸಿ ಪಿ ಸಿ ಟಿ ನೆನ್ಪಿಟ್ಟುಕೊಳ್ಳೋ ಚೆನ್ನಾಗಿದೆ. ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಇದೆಲ್ಲ ನೆನ್ಪಿಟ್ಕೊಂಡು ವಾಕ್ಯ ಬರೆಯೋದು ಬೇಡ, ಜಸ್ಟ್ ಸಿ ಪಿ ಸಿ ಟಿ ಅಂತ ಬರೆದ್ರೆ ಅರ್ಥ ಆಗುತ್ತೆ. ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಉಪಯೋಗ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ನೀವು ಸಿ ಪಿ ಸಿ ಟಿ ಅಂತ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಈ ಪ್ರಮೇಯವನ್ನು ಸಾಧಿಸಿ ತೋರಿಸ್ಬಹುದು. ನನಗನ್ಸುತ್ತೆ ಇದರಲ್ಲಿ ನಾನು ಯೂಸ್ ಮಾಡಿರುವಂಥ ನಿಮೋನಿಕ್ಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ. ಈ ಪ್ರಮೇಯ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಹೇಳ್ಕೊಡಿ, ಅವ್ರ ಜೊತೆ ಶೇರ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಕೊಡಿ. ನಿಮಗಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಜೊತೆಗೆ ನನ್ನ ಮುಂದಿನ ಅಪ್ಡೇಟನ್ನು ನೋಟಿಫಿಕೇಷನ್ನ ತೊಗೊಳೋದಕ್ಕೆ ದಯವಿಟ್ಟು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.